ಬಿಜೆಪಿ ಮೊದಲ ಪಟ್ಟಿ ಪ್ರಕಟವಾದ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ನಡೆದಿದ್ದು ಕೊಡಗು ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಹೊಗೆಯಾಡ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ವಿರಾಜಪೇಟೆ ಕ್ಷೇತ್ರಕ್ಕೆ ಕೆಜಿ ಬೋಪಯ್ಯ ಆಗಿಲ್ಲ ಟಿಕೆಟ್. ಅಸಮಾಧಾನಗೊಂಡಿರುವ ಬಿಜೆಪಿ ನಾಯಕರು ಬಿಎಸ್ವೈರನ್ನ ಭೇಟಿ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಯಡಿಯೂರಪ್ಪ ಭೇಟಿಗಾಗಿ ಮಡಿಕೇರಿಯಿಂದ ಬೆಂಗಳೂರಿಗೆ ಹೊರಟಿದ್ದಾರೆ ಮುಖಂಡರು. ಇತ್ತೀಚೆಗೆ ಪಕ್ಷ ಸೇರಿದವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಆಗಿದ್ರೂ ಬೋಪಯ್ಯಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು, ಟಿಕೆಟ್ ನೀಡದೇ ಇದ್ರೆ ರಾಜೀನಾಮೆ ಅಥವಾ ತಟಸ್ಥವಾಗಿ ಉಳಿಯುವ ಚಿಂತನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಯಡಿಯೂರಪ್ಪ ಭೇಟಿ ಮಾಡಲಿದ್ದಾರೆ ಬೋಪಯ್ಯ. ಮಡಿಕೇರಿಯಲ್ಲಿ ಸಭೆ ನಡೆಸಿ ಬೆಂಗಳೂರಿನ ಕಡೆ ಬೋಪಯ್ಯ ಮತ್ತು ತಂಡ ಹೊರಟಿದ್ದಾರೆ. ನಿನ್ನೆ 72 ಕ್ಷೇತ್ರಗಳ ಟಿಕೆಟ್ ಅಭ್ಯರ್ಥಿಗಳ ಹೆಸರನ್ನು ಈಗಾಗಲೇ ಘೋಷಣೆ ಮಾಡಲಾಗಿತ್ತು. ಅದಾದ ನಂತರ ಈಗ ಬಿಜೆಪಿಗೆ ಅಸಮಾಧಾನದ ಹೊಗೆಯನ್ನ ಎದುರಿಸುವಂತಹ ಸರದಿ. ಬೋಪಯ್ಯಗೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಬೋಪಯ್ಯ ಇವತ್ತು ಬಿಎಸ್ವೈರನ್ನ ಭೇಟಿಯಾಗಲಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಯಾವ ರೀತಿ ಬೋಪಯ್ಯ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಪವನ, ಏನು ಅಂತ ಹೇಳಿದ್ರೆ, ಈಗಾಗಲೇ ಬಿಜೆಪಿ ಏನೊಂದು ಪಟ್ಟಿ, ಪ್ರಥಮ ಪಟ್ಟಿಯನ್ನು ಬಿಡುಗಡೆ ಆಗಿರ್ತಕ್ಕಂಥದ್ದು, ಅದರಲ್ಲಿ ವಿರಾಜಪೇಟೆ ಕ್ಷೇತ್ರದಿಂದ ಹಾಲಿ ಶಾಸಕರಾಗಿದ್ದಂತಹ ಕೆಜಿ ಬೋಪಯ್ಯನವರೇನು ಆಕಾಂಕ್ಷಿಯಾಗಿದ್ದು, ಅವ್ರಿಗೇನು ಟಿಕೆಟ್ ಸಿಗುವುದಿಲ್ಲ, ಪ್ರಥಮ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಎಂದ ಕೂಡಲೇ ಅವರಿಗೆ ಸಾಮಾನ್ಯವಾಗಿ ಅಸಮಾಧಾನ ಆಗಿರ್ತಕ್ಕಂಥದ್ದು, ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಅವರು ಈಗಾಗಲೇ ಅಭ್ಯರ್ಥಿ ಅಂತ ಕೂಡ ಈ ಹಿಂದೆ ಯಡಿಯೂರಪ್ಪನವರು ಕೊಡಗು ಜಿಲ್ಲೆಗೆ ಭೇಟಿ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅವರು ತಾವು ಬಂಡಾಯವಾಗಿ ಸ್ಪರ್ಧಿಸಬೇಕಾಗುತ್ತೆ ಅಂತ ಕೂಡ ಕೆಲವೊಂದು ರೀತಿಯಲ್ಲಿ ಸುಳಿವನ್ನ ಕೊಡ್ತಾ ಇರತಕ್ಕಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೆಜಿ ಬೋಪಯ್ಯ ಅವರ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ. ಅವರೇ ನಮ್ಮ ಮುಂದಿನ ಟಿಕೆಟ್ ಏನೊಂದು ಬಿಜೆಪಿಯ ಅಭ್ಯರ್ಥಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಅದರ ನಡುವೆ ಈ ಒಂದು ಪ್ರಥಮ ಪಟ್ಟಿಯಲ್ಲಿ ಅವರ ಹೆಸರಿರತಕ್ಕಂಥದ್ದು ಅವರಿಗೆ ಸಹಜವಾಗಿ ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು, ಮತ್ತು ಅವರು ಆ ಒಂದು ವಿರಾಜಪೇಟೆ ಕ್ಷೇತ್ರದಲ್ಲಿ ಕ್ಷೇತ್ರರಾಗಿ ಏನೊಂದು ಅಂದ್ರೆ ಪ್ರಸ್ತಾಪಿತವಾಗಿ ಏನೊಂದು ಗುರುತಿಸಿಕೊಂಡಿದ್ರು, ಎಲ್ಲರೊಟ್ಟಿಗೆ ಉತ್ತಮವಾಗಿ ಬೆಳೀತಾ ಇದ್ರು, ಉತ್ತಮ ಕೆಲಸಗಳನ್ನ ಕೂಡ ಮಾಡಿದ್ರು, ಸ್ಪೀಕರ್ ಆಗಿದ್ದಾಗ ಕೂಡ ಕೊಡಗು ಜಿಲ್ಲೆಗೆ ಹಲವು ಅನುದಾನಗಳನ್ನ ತಂದಿದ್ರು. ಈ ಇದರ ನಡುವೆ ಕೂಡ ಅವರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಮತ್ತು ಅವರ ಬೆಂಬಲಿಗರಿಗೆ ಕೂಡ ಅಸಮಾಧಾನ ಉಂಟಾಗಿದೆ. ಈ ಹಿನ್ನೆಲೆ ಅವರು ಬಂಡಾಯವಾಗಿ ಸ್ಪರ್ಧಿಸುವುದು ಎಂಬ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಭಾವನಾ. ಓಕೆ, ಧನ್ಯವಾದ ಪ್ರಜ್ವಲ್ ನಿಮ್ಮೆಲ್ಲ ಮಾಹಿತಿಗೆ.